ಬಾಕೀಶ್ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತಿರೋಂಥ ವಿಷಯ, ಒಬ್ಬ ಕಲಾವಿದರಾಗಿ, ಒಬ್ಬ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು ಇಡೀ ನಮ್ಮ ನಾಡಿಗೆ ಗೊತ್ತಿರುವಂಥ ವಿಷಯ. ಆದರೆ ನಾನು ನನಗಾಗಿರುವಂಥ ಒಂದು ಅನುಭವನ, ಬಾಕೀಶ್ ಅವ್ರ ಜೊತೆಯಲ್ಲಿ ನನಗಾಗದಂಥ ಒಂದು ಅನುಭವನ ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ಚಿತ್ರ ಮಾಡುವಾಗ ರಸಿಕಾ ಅನ್ನೋ ಒಂದು ಚಿತ್ರ ಮಾಡಿದೆ. ಅದು ವಿಷ್ಣು ಸಾರೇ ನನಗೆ ಆ ಚಿತ್ರನ ಮಾಡೋದಕ್ಕೆ ದ್ವಾರಕೀಶ್ ಅವ್ರಿಗೆ ಹೇಳಿ ಆ ಚಿತ್ರನ ಮಾಡಿದ್ವಿ. ನಾವು ಒಬ್ಬ ನಿರ್ದೇಶಕರಾಗಿ ಒಬ್ಬ ನಿರ್ಮಾಪಕನಿಗೆ ಎಷ್ಟು ಅಚ್ಚುಕಟ್ಟಾಗಿ ಒಂದು ಸಿನಿಮಾನ ಮಾಡಬೇಕು, ಆ ಚಿತ್ರನ ಯಾವ ರೀತಿ ಒಬ್ಬ ನಿರ್ಮಾಪಕ ಅಂದರೆ ಬರೀ ದುಡ್ಡಾಕಿ ಮನೇಲಿ ಕೂತ್ಕೊಳ್ಳೋದಲ್ಲ, ಇಲ್ಲಿ ಎ ಸಿ ರೂಮಲ್ಲಿ ಕೂತ್ಕೊಳ್ಳೋದಲ್ಲ, ಚಿತ್ರರಂಗದಲ್ಲಿ ಒಬ್ಬ ನಿರ್ಮಾಪಕ ಹೆಂಗಿರಬೇಕು ಅನ್ನೋದನ್ನು ಶಿಸ್ತನ್ನು ನಾನು ಅವರಿಂದ ಕಲಿತೆ. ನಾನು ಒಂದು ಕತೆ, ಒಂದು ಸಿನಿಮಾ ಮಾಡಬೇಕಾದ್ರೆ ಒಂದು ಕತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಕತೆ ಇಷ್ಟ ಆದ ನಿರ್ಮಾಪಕನಿಗೆ ಆ ಕತೆಗೆ ಏನೇನು ಕೊಡಬೇಕು, ಏನೇನು ಕೊಡಬಾರ್ದು, ಎಲ್ಲೆಲ್ಲಿ ಚಿತ್ರೀಕರಣ ನಡೀಬೇಕು ಅನ್ನೋದು ಎ ಟು ಝಡ್ ನೀನು ಕಲ್ತ್ಕೋಬೇಕು ಅಂತೇಳಿ. ಕತೆ ನಿನಗೆ ಇಷ್ಟ ಆಗಿದ್ರೆ ಬರೀ ನಿರ್ಮಾಪಕನಾಗಿ ಕತೆ ಕೇಳದೆ ಓದಿ ಅಂತಿರಬಾರ್ದು. ಒಬ್ಬ ನಿರ್ದೇಶಕನಿಗೆ ನಾನು ಮಾಡ್ತಾ ಇರೋ ಸಿನಿಮಾ ಇದೆ ಅಂತೇಳಿದ್ರೆ ನೀನು ನನಗೆ ನೆರೇಷನ್ ಕೊಡು ಅಂತೇಳಿದ್ದು. ನೀನು ನನಗೆ ನೆರೇಷನ್ ಕೊಡು, ಒಬ್ಬ ನಿರ್ಮಾಪಕ ನಿರ್ದೇಶಕನಿಗೆ ನೆರೇಷನ್ ಕೊಡಬೇಕು. ಆವಾಗ ಆ ನಿರ್ದೇಶಕನಿಗೆ ಗೊತ್ತಾಗುತ್ತೆ, ಆ ನಿರ್ಮಾಪಕನಿಗೂ ಕತೆ ಚೆನ್ನಾಗಿ ಗೊತ್ತಾಗಿದೆ. ಸೊ ಆ ಸಿನಿಮಾಗೆ ಅವನಿಗೆ ಗೊತ್ತಿರುತ್ತೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದನ್ನು. ಈ ರೀತಿ ಒಬ್ಬ ನಿರ್ಮಾಪಕರನ್ನ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ತಯಾರಿ ಮಾಡಿದವರು, ಅದರಲ್ಲಿ ನಾನು ಒಬ್ಬ. ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಿರೋದು, ಯಾವುದೇ ಸೀರಿಯಸ್ಸಾಗಿ ತಗೋತಾ ಇರಲಿಲ್ಲ, ತುಂಬ ಕಾಮಿಡಿಯಾಗಿ ಅಚ್ಚುಕಟ್ಟಾಗಿ ಖುಷಿ ಖುಷಿಯಾಗಿ ಸಿನಿಮಾನ ಮಾಡ್ತಾಯಿದ್ರು. ಅದೇ ಥರ ಎಲ್ಲಿ ಖರ್ಚು ಮಾಡಬೇಕು, ಎಲ್ಲಿ ಖರ್ಚು ಮಾಡಬಾರ್ದು. ಸೊ ಈ ಥರ ಒಂದು ಪಾಠನ ನಾನು ನಿಜವಾದ ದ್ವಾರಕೀಶ್ ಅವ್ರ ಹತ್ರ ಕಲಿತೆ. ನಾನು ಅದು ನನ್ನ 5ನೇ ಚಿತ್ರ, ದ್ವಾರಕೀಶ್ ಅವರು ನಿರ್ದೇಶನ ಮಾಡಿದಂಥ ಚಿತ್ರ. ಸೊ ಈ ರೀತಿ ಇಡೀ ಚಿತ್ರರಂಗದಲ್ಲಿ ಹಲವಾರು ಸೂಪರ್ ಡೂಪರ್ ಚಿತ್ರಗಳನ್ನು ಕೊಟ್ಟಂಥ ಒಬ್ಬ ನಿರ್ದೇಶಕರು, ನಿರ್ಮಾಪಕರು, ಮತ್ತು ಒಳ್ಳೆಯ ಕಲಾವಿದರು. ಸೊ ಅಂಥ ಕಲಾವಿದರನ್ನ ನಾವು ಕಳ್ಕೊಂಡಿದ್ದೀವಿ, ಅವ್ರ ಆತ್ಮ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ದ್ವಾರಕೀಶ್ ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂಥ ಕೊಡುಗೆ ಅಪಾರ. ಬಹುಶಃ ಅವರು ನಿರ್ಮಾಣ ಮಾಡತಕ್ಕಂಥ ಚಿತ್ರಗಳು ಯಾರು ಸಾಧನೆ ಮಾಡೋಕ್ಕಾಗದೇ ಇರೋಂಥ ಸಾಧನೆ ಮಾಡತಕ್ಕಂಥ ಒಬ್ಬ ನಿರ್ಮಾಪಕರು, ಒಬ್ಬ ಹಾಸ್ಯ ನಟನಾಗಿ, ಒಬ್ಬ ನಾಯಕ ನಟನಾಗಿ, ಒಬ್ಬ ನಿರ್ಮಾಪಕನಾಗಿ ವಿದೇಶಗಳಲ್ಲಿ ಮೊದಲು ಚಿತ್ರೀಕರಣ ಮಾಡಿದಂಥ ಒಬ್ಬ ದೊಡ್ಡ ನಿರ್ಮಾಪಕರು, ನಿರ್ದೇಶಕರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ದ್ವಾರಕೀಶ್ ಅವ್ರ ಬಗ್ಗೆ ಇಡೀ ಚಿತ್ರರಂಗ ಎಲ್ರಿಗೂ ಅಭಿಮಾನ. ಅವ್ರ ಮೇಲೆ ಎಲ್ಲರ ಜೊತೆನೂ ನಗುತ್ತಾ ಬೆರೆಯುವಂಥ ಸ್ವಭಾವ. ಇವತ್ತು ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ, ಅವ್ರ ಕುಟುಂಬ ಮತ್ತು ಅವರೆಲ್ರಿಗೂ ಸಹ ಅದು ಭಗವಂತ ಒಂದು ಧೈರ್ಯ ತುಂಬುವಂಥ ಕೆಲಸ ಆಗಿ ಭಾಳ ನೋವಿದೆ, ಹೆಚ್ಚಿಗೆ ಮಾತನಾಡೋಕ್ಕೆ ಆಗ್ತಾಯಿಲ್ಲ. ಆಫ್ರಿಕಾದಲ್ಲಿ ಶೀಲಾ ಇರ್ಬೋದು, ಸಿಂಗಾಪುರ್ನಲ್ಲಿ ರಾಜಕುಳ್ಳ ಇರ್ಬೋದು, ಕಿಟ್ಟು ಪುಟ್ಟು ಇರ್ಬೋದು, ಆವತ್ತಿನ ದಿನದಲ್ಲೇ ಕಿಟ್ಟು ಪುಟ್ಟು ಭಾಳ ದೊಡ್ಡ ಹೆಸರು ಮಾಡಿದಂಥ ಚಿತ್ರ ವಿಷ್ಣುವರ್ಧನ್ ಅವರು, ದ್ವಾರಕೀಶ್ ಅವರು. ಆತ್ಮಕ್ಕೆ ಶಾಂತಿ ಸಿಗಲಿ, ಕುಟುಂಬದವ್ರು ಕಲಿತುಕೊಳ್ಳೋದು. ನಮ್ಮ ಚಿತ್ರರಂಗದ ಕೊನೆಯ ಕೊಂಡಿ ಅಂತ ಅಂದ್ಕೊಂಡಿದ್ದೀನಿ. ಚಿತ್ರದ ರಂಗದ ಬಗ್ಗೆ ಏನು ಕೇಳಿದ್ರು ಪಟ್ 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 ಅಂತ ಹೇಳ್ತಾಯಿದ್ರು, ಹೀಗಾಯಿತು ಈ ಸಿನಿಮಾ ಶೂಟಿಂಗಲ್ಲಿ, ಹೀಗಾಯಿತು ಹಾಗಾಯಿತು ಅಂತೆಲ್ಲ ಹೇಳ್ತಾಯಿದ್ರು. ಒಬ್ಬ ಹಿರಿಯನಾಗಿ ನಮ್ಮ ಜೊತೆ ಇದ್ದರು, ಅಷ್ಟೇಂದ ತೋರಿಸಿದ್ದಾರೆ. ಆ ಕರ್ತವ್ಯಕ್ಕೆ ಅವ್ರಿಗಂಥ ಒಳ್ಳೆಯ ಸಾವಲಿದೆ. ಎಷ್ಟೋ ಸಲ ಅವ್ರಿಗೆ ಹೃದಯಾಘಾತ ಆಯಿತು, ಆದರೂ ಸಹಿತ ಅದನ್ನೆಲ್ಲ ಮೀರಿ ಮತ್ತೆ ಸಿನಿಮಾಗಳನ್ನು ಮಾಡಿ ಮತ್ತೆ ನಿರ್ಮಾಪಕರಾಗಿ ಅವರು ಈ ಮನೆವರೆಗೂ ಬಂದಿದ್ದು ನೆಮ್ಮದಿಯಾದ ಒಂದು ಮರಣವನ್ನು ಅವರು ಪಡ್ಕೊಂಡಿದ್ದಾರೆ. ಅದಕ್ಕಾಗಿ ದೇವರಿಗೆ ಧನ್ಯವಾದ ಹೇಳಬೇಕು. ಈ ವಯಸ್ಸಲ್ಲಿ ಬೆಡ್ ರಿಡನ್ ಆಗಿ ತುಂಬ ಅವಸ್ಥೆ ಪಡೋದನ್ನು ನಾವು ನೋಡಿದ್ದೀವಿ, ಆದರೆ ಅವ್ರಿಗೆ ಹಾಗೇನೂ ಆಗಲಿಲ್ಲ. ನೆಮ್ಮದಿ, ಒಳ್ಳೆಯ ಕುಟುಂಬ, ಮಕ್ಕಳೆಲ್ಲ ತುಂಬ ತುಂಬಾ ಒಂಥ ಗೌರವಾನ್ವಿತ ಕುಟುಂಬ ಅಂತ ಹೇಳ್ಬೋದು. ಅವರಿಗೆ ಈ ನೋವನ್ನು ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥಿಸ್ತೀನಿ, ಹಾಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸ್ತೇನೆ. ನಮಸ್ತೆ. ದ್ವಾರಕೀಶ್ ಅಣ್ಣ ಅವರು ನಮಗೆ
ಬೇರೆ ನಾನು ಅವ್ರಿಗೆ ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಮೇರ್ ಮುತ್ತನ್ನ ಪಿಕ್ಚರ್ ನೋಡಿ ನಾನು ಅವ್ರ ಫ್ಯಾನ್ ಆದೆ. ಅವ್ರ ಕಾಮಿಡಿ, ರಾಜ್ಕುಮಾರ್ ಅವರ ಆ ಕೂದಲು ಕಟ್ ಮಾಡೋದು, ಆ ಕಾಮಿಡಿ ಮಾಡೋದು, ನಾನು ಚಿಕ್ಕ ಹುಡುಗ ಆವಾಗ. ಸೊ ಅವಾಗಿಂದ ಅವ್ರ ಫ್ಯಾನ್ ನಾನು. ಮುಂದೆ ನಾನು ಹೀರೋ ಆಗಿ, ಅದು ಅವ್ರ ಪಿಕ್ಚರಲ್ಲಿ ಹೀರೋ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಆಫ್ರಿಕಾದಲ್ಲಿ, ಶೀಲಾದಲ್ಲಿ ನನಗೆ ಅವರು ಹೀರೋ ಆಗಿ ಬುಕ್ ಮಾಡಿದ್ರು. ನನಗೆ ಯಾವ ಚಿಕ್ಕ ಕೊರತೆ ಇಲ್ಲದಂಗೆ ನಾನು ಸ್ವಂತ ಮಗನ ನೋಡಿದ್ರು ನೋಡಿಕೊಂಡ್ರು. ನಿನ್ನೆ ಬೆಳಗ್ಗೆ ನನಗೆ ನಮ್ಮ ಮಧು ಬಂಗ ಅಬ್ಬಾಯಿ ನೋಡೋ ಮಧು ಅವರು ಫೋನ್ ಮಾಡಿದರು ಈ ಥರ ದ್ವಾರಕೀಶಣ್ಣ ಇಲ್ಲ ಅಂತ. ನಾನು ನಂಬಕ್ಕಾಗ್ತಿರಲಿಲ್ಲ. ಯಾಕಂದರೆ ನಮ್ಮ ವೀರೇಶ್ ಅವರು, ಅದೇ ಪ್ರೆಸ್ನವರು ವೀರೇಶ್ ಅವರು, ಒಂದು ಎರಡು ತಿಂಗಳಿಂದ ನಾನು ಅವ್ರ ಹತ್ರ ಮಾತಾಡ್ಸಿದ್ರು. ನನಗೆ ಮನೆಗೆ ಬಾ ಮರಿ, ಬಾರೋ ಅಮ್ಮ, ನೀನು ನೋಡ್ಬೇಕು, ಬಾರೋ ಮರಿ, ಮನೆಗೆ ಬಾರೋ, ಮನೆಗೆ ಬಾರೋ ಅಂತ ಒಂದು ಎರಡು ಮೂರು ಸರಿ ಹೇಳಿದ್ರು. ಆಯಿತು, ಬರ್ತೀನಣ್ಣ, ಬರ್ತೀನಣ್ಣ ಅಂತ ಹೇಳಿದೆ. ನೋಡಿ, ನಾನು ಬರಕ್ಕೆ ಮೊದಲು ಅವ್ರು ಹೊರಟೋಗ್ಬಿಟ್ರು. ಬೇಜಾರಾಗ್ತಾಯಿದೆ. ಇವತ್ತು ಅವ್ರನ್ನ ಕಳ್ಕೊಂಡಿದ್ದೀವಿ, ತುಂಬಾ ಒಂಥರ ನಮಗೆ ಬೇಜಾರಾಗುತ್ತೆ. ಯಾಕಂದರೆ ಇಂಥ ಒಬ್ಬ ಹಿರಿಯ ನಟ ನಮಗೆ ಇರಬೇಕಾಗಿತ್ತು. ಹಿರಿಯ ನಟ ಮಾತ್ರ ಅಲ್ಲ, ಒಳ್ಳೆ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು. ಅವರು ಮಾಡದಿರೋ ಒಂದು ಒಂದು ಸಿನಿಮಾ ಇಲ್ಲ. ನಮ್ಮ ಎಲ್ಲ ಇಂಡಸ್ಟ್ರಿಗೆ, ನಮ್ಮ ಕನ್ನಡ ಇಂಡಸ್ಟ್ರಿನ ಬೇರೆ ಯಾವ ಇಂಡಸ್ಟ್ರಿ ಕಡಿಮೆ ಇಲ್ಲದಂಗೆ ನಮ್ಮನ್ನು ಬೆಳೆಸಿದ್ದಾರೆ. ಎಲ್ಲ ಫಾರಿನ್ಗೆ ಹೋಗಲಿ, ಎಲ್ಲೇ ಹೋಗಲಿ, ಶೂಟ್ ಮಾಡಿಕೊಂಡು ನಮ್ಮಂಥ ಹೀರೋಗಳಿಗೆಲ್ಲ ಕರ್ಕೊಂಡು ಹೋಗಿ ಎಲ್ಲ ಊರು ತೋರಿಸ್ಕೊಂಡು ಬಂದಿದ್ದಾರೆ. ಅಂಥವರು ಇವತ್ತು ನಿಜವಾಗಲೂ ಕರ್ಕೇಶನ್ ಅವರು ಇನ್ನೂ ಒಂದು ಸ್ವಲ್ಪ ದಿನ ಇರಬೇಕಾಗಿತ್ತು. ಪುನೀತ್ ಅವರು, ನೆಕ್ಸ್ಟು ಲೀಲಾವತಿ ಅಮ್ಮ ಅವರು, ಇವತ್ತು ನಮ್ಮ ದ್ವಾರಕೀಶಣ್ಣ. ಅದೇನೋ ಗೊತ್ತಿಲ್ಲ, ಒಂದು ಎರಡು ಮೂರು ವರ್ಷದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಏನಾಗಿದೆ ಗೊತ್ತಿಲ್ಲ. ಒಂದರಿಂದ ಒಂದು ನಮಗೆ ಧಕ್ಕೆ ಬರ್ತಾನೇ ಇದೆ. ಆದರೂ ದೇವರು ಎಲ್ಲರೂ ಆತ್ಮಶಾಂತಿ ಕೊಡಲಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವ್ರ ಮಕ್ಕಳು ಅಪ್ಪ ಮಾಡಿದ್ದಕ್ಕಿಂತ ಡಬಲ್ ಆಗಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ, ಅಪ್ಪನ ಹೆಸರನ್ನ ಇನ್ನೂ ದೊಡ್ಡದು ಮಾಡಲಿ ಅಂತ ನಾನು ಆ ದೇವರ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು. 1975 ನಾನು ಚಿತ್ರರಂಗಕ್ಕೆ ಬಂದದ್ದು. ಭಾಗ್ಯವಂತರು ಚಿತ್ರದಲ್ಲಿ ನನ್ನ ರಾಜ್ಕುಮಾರ್ ಅವರ ಮಗನಾಗಿ ಅಭಿನಯ ಮಾಡಬೇಕು ಅಂತ ದ್ವಾರಕೀಶ್ ಅವರು ನನ್ನ ಕರೆದರು. ಅವಾಗ ನಾನು ಯಾವುದೋ ಒಂದು ಪಿಕ್ಚರ್ ಒಪ್ಕೊಂಡಿದ್ದೆ. ಏಯ್, ರಾಜ್ಕುಮಾರ್ ಪಿಕ್ಚರ್ನಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಕರಿತಾ ಇದ್ದೀನಿ, ದ್ವಾರಕೀಶ್ ಚಿತ್ರದಲ್ಲಿ ಬಂದು ಸುಮ್ಮನೆ ಪಾರ್ಟ್ ಮಾಡೋದ್ಬಿಟ್ಟು ಏನೇನೋ ಮಾತಾಡ್ತಾ ಇದೀಯಾ ಅಂದರು. ಆವಾಗ ತಂದೆ ಕಾಲೇಜ್ ಮುಗಿಸ್ಕೊಂಡು ಇನ್ಸ್ಟಿಟ್ಯೂಟ್ ಮುಗಿಸ್ಕೊಂಡು ಬಂದರು. ನನಗೆ ಇವೆಲ್ಲ ಹೊಸದು. ಅವಾಗೊಂದು ಮಾತು ಹೇಳಿದ್ರು, ನೋಡು ಚಿತ್ರರಂಗ ಅಂದಮೇಲೆ ಒಂದು ಕುಟುಂಬ ಇದ್ದಂಗೆ, ನಾನು ನಿನಗಿಂತ ದೊಡ್ಡವನು, ಹೋಗೋ ಬಾರೋ ಅನ್ಬೋದು, ಬಂದು ಪಾರ್ಟ್ ಮಾಡು, ತುಂಬ ಕಲಿತೀಯ ಅಂತ ಹೇಳಿದ್ರು. ಅವ್ರ ಮಾತು ಎಷ್ಟು ಸತ್ಯ ಆಯಿತು ಅಂತಂದರೆ, ನಾನು ರಾಜ್ಕುಮಾರ್ ಅವ್ರ ಜೊತೆ, ಸರೋಜಾದೇವಿ ಅವ್ರ ಜೊತೆ, ತೂಗುದೀಪ ಆ ಚಿತ್ರ ತಂಡದ ಜೊತೆ ಅಭಿನಯ ಮಾಡ್ತಾ ಮಾಡ್ತಾ ಜೀವನದಲ್ಲಿ ತುಂಬ ಪಾಠಗಳನ್ನು ಕಲಿತೆ. ಇದಕ್ಕೆಲ್ಲ ಕಾರಣ ಆದವರು ದ್ವಾರಕೀಶ್ ಅವರು. ಅವರಂಥ ಸಾಹಸಿ ನಿರ್ಮಾಪಕ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಹುಟ್ಟಿ ಬರಬೇಕು ಅಂತಂದರೆ ಎಲ್ಲ ಪುಣ್ಯ ಮಾಡಿರಬೇಕು. ಅಂಥವ್ರು ಇವತ್ತು ನಮ್ಮನ್ನು ಆಗಲಿ ಹೋಗಿದ್ದಾರೆ. ಬಂದವರೆಲ್ಲ ಹೋಗಬೇಕಾದ್ದು ನಿಸರ್ಗ ನಿಯಮ. ಅವರ ಆತ್ಮ ಎಲ್ಲಿದ್ದರೂ ನಮ್ಮ ಹಿತ ಬಯಸ್ತಾ ಇರುತ್ತೆ. ಅವರ ಕುಟುಂಬದವರಿಗೆ ಈ ದುಃಖವನ್ನು ಬರೆಸೋ ಶಕ್ತಿಯನ್ನು ಭಗವಂತ ಕೊಡಲಿ ಅಂತಾರೆ. ಇವತ್ತು ಅದ್ಭುತವಾದ ಒಬ್ಬ ಕಲಾವಿದ, ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ ಅಂತ ದ್ವಾರಕೀಶಣ್ಣ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಏನು ಅದು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದರು. ಹಾಗಾಗಿ ಅವರು ದೊಡ್ಡ ನಿರ್ಮಾಪಕ. ಸಿಂಗಪುರ್ನಲ್ಲಿ ಪಿಕ್ಚರ್ ಮಾಡಿದ್ರು, ಆಫ್ರಿಕಾದಲ್ಲಿ ಸಿನಿಮಾ ಮಾಡಿದ್ರು, ನಮ್ಮವ್ರು ಇಲ್ಲಿ ಮಾಡೋದಕ್ಕೆ ಇನ್ನೂ ಕೊರಿಕ್ತಾ ಇರ್ತದೆ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಪ್ರೀತಿಯನ್ನು ಪವಿತ್ರವಾದ ಅದನ್ನು ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು.